ترجمة نانسي قنقر.
ಮಾಯಾನ ಗುಟ್ಟದ ಮೇಲೆ ನಿತ್ಯ ಯಾಕೆ ಹಾಯಿ ನೋಡ್ದ
ಯಾಕೆ ಹೊಳೆ ನೋಡಿದ್ರಿಪ್ಪ ಇದು ಬರ್ತಾ ಇರುತ್ತೆ. ಹೌದೌದು, ಕೈಲಾಸದಾಗ ಆದಿ ಬಾಳಕ ಮಟ್ಟಿ ಏನು ವಿಚಾರ ಪಟ್ಟನ, ಶಿವಪ್ಪುರ ಹಟ್ಟಿ ಒಳಗ ನರುಟ್ಟೆ ನಾಗರೇಗೌಡ ಮನಿ ಒಳಗ ಹಟ್ಟಿ ಬಾ ಅಂದ. ಹೌದು ಅದನ್ರಿ, ಹೌದು ಗುರುವೀರಿ ಶಿವಪ್ಪುರ ಹಟ್ಟಿ ಒಳಗ ಮಾಯೆ ಮಾಡಬೇಕು. ಮಾಯದ ಗುಟ್ಟದಿಂದ ದಿನಂಪ್ರತಿ ಶಿವಪ್ಪುರ ಹಟ್ಟಿ ಹೋಗಿ ಗುರುವೀರ ಸೇವಾ ಮಾಡಬೇಕು ಪ್ರಾಣಪ್ಪ. ಹೌದು ಹೌದು, ಆ ಕಾರಣಕ್ಕಾಗಿ ಮೂರು ಹರಿ ಮಾಯದ ಗುಟ್ಟದ ಮೇಲೆ ತಮಿಷದ ಮುತ್ತೆ ಹಿಂದೆ ನೋಡ್ದ ಶಿವಪ್ಪನ ಹಟ್ಟಿ ಒಳಗ ಗುರು ಮಾಯ ಆಗಿರತ್ತೆ ಮಾಯನಾದ ಮಗನಾಪುರ ಬಿರುದು ಉಳಿತಿನ್ನು. ಹೌದು ಹೌದು ಹೌದು, ಅಮಿಷದ ಮುತ್ತೆನ ಸಿದ್ಧಟ್ಟಿಗೆ ಇನ್ನೂ ಹಾಳಲ್ಲ, ಅಮಿಷದ ಮುತ್ತಾಗ ಬರೇ ಪೂರ್ಣ ಹೋಗುದು ತಂದೂರು ಗತಿಯಾಗಿದೆ. ಹೌದು, ಮುಂದೆ ಮೂರು ಮಂದಿ ಪುಣ್ಯದ ಮಕ್ಕಳು, ನಾಲ್ಕು ಮಂದಿ ವರಿವಿನ ಮಕ್ಕಳು, 21 ಸತ್ಯ ಧರ್ಮವನ್ನು ಮುಂದಿನ ಸತ್ಯಕ್ಕೆ ಬಿಡುಗಡೆ ಆಗ್ತದೆ. ಹೌದು ಈಶಯ ಸಿದ್ಧಟ್ಟಿಗೆ ಜ್ಞಾನ ಬರಬೇಕು ಅಂತ ಮಾತ್ರ ನಾವು ದೇವರಲ್ಲಿ ಬೇರಿಲ್ಲ. ಹೌದು, ನಿಮಗೊಂದು ಮಾತು ಕೇಳುವುದಲ್ಲ, ಏನರಿ ಪಾಲು ಅಮಶುದ್ಧ ಮುತ್ಯ ಬಾಳಿಂಗರಾಯ ಬೀರಣ ಮುತ್ಯ ಸೋಮಲಿಂಗ ರೇವಣ ಶುದ್ಧ ಇವರು ಬ್ಯಾರೆ ಅಲ್ಲ, ಇದು ತಿಳ್ಕೊಬೇಕು. ಇವರು ಬ್ಯಾರೆ ಅಲ್ಲ, ಒಬ್ಬನೇ ಅದ ನಾವು. ಹೌದು ಹೌದು, ಜಗತ್ತೆ ಆಳುವ ಮಾಲಕ್ಕೂ ಒಬ್ಬನೇ ಅದ. ಹೌದು, ಅರೆ ಜಗತ್ತೆ ಆಳ್ತಾನ ತನ್ನ ರೂಪ ಬೇರೆ ತೋರಿಸ, ರೂಪ ಬೇರೆ ತೋರಿಸ. ಹಂಗ್ರಿಪ್ಪ ಈಗ ನಿಮಗೊಂದು ಮಾತು ಕೇಳ್ತಾರೆ, ಒಂದು 100 ಕೊಡ ತುಂಬಿ ನೀಡ್ರಿ. 100 ಕೊಡ ಸೂರ್ಯನ ಪ್ರತಿಬಿಂಬ ಎಲ್ಲಾ ಕೊಡದಾಗ ಬೀಳ್ತದೋ ಏನು ಒಂದೇ ಕೊಡದಾಗ ಬೀಳ್ತದ? ಎಲ್ಲಾ ಕೊಡದಾಗ ಬೀಳುದಿಲ್ಲರಿ. ಸೂರ್ಯ ಒಬ್ಬನೇ 100 ಮಂದಿ ಅದ, ಸೂರ್ಯ ಒಬ್ಬನೇ ಅದ. ಕೊಡ ಎಷ್ಟವ? 100. 100 ಅವನ ಎಲ್ಲಾ ಕೊಡದಾಗ ಯಾಕೆ ಕಾಣ್ತಾನ? ಪ್ರತಿಬಿಂಬ ಬೀಳ್ತದ ಕೊಡದಂತೆ. ಪರಮಾತ್ಮ ಒಬ್ಬನೇನಪ್ಪ, ಅವನ ಪ್ರತಿಬಿಂಬ. ನೀವೆಲ್ಲ ಪರಮಾತ್ಮನ ಸ್ವರೂಪಗಳಿದ್ರಿ ಬಂದಗಳೆ. ಹೌದು ಹೌದು, ಇವೆಲ್ಲ ಪರಮಾತ್ಮನೇ ಇದ್ದೀರಿ ನೀವೆಲ್ಲರೂ. ಪರಮ ಆತ್ಮ, ಪರಮ ಅಂದ್ರೆ ಇನ್ನೊಬ್ಬ, ಅವನಲ್ಲಿ ಯಾರನ್ನು ಯಾಪಿಸಿ ಕೊಡಲ್ಲ, ಸೈತನೆ ಪರಬ್ರಹ್ಮ ಸ್ವರೂಪ ನೀವು ಇದ್ರೆ ಬಂದು ಒಳಗೇವಿ. ಹೌದೌದು, ಇದು ತಿಳ್ಕೊಬೇಕು, ಇದು ತಿಳಿಯುವುದೇ ಬ್ರಹ್ಮಜ್ಞಾನ. ಹೌದು ಹೌದು, ಇದು ತಿಳಿಯುವುದೇ ಬ್ರಹ್ಮಜ್ಞಾನ. ಅದಕ್ಕೆ ಇರ್ಲಿ, ಅಮಶುದ್ಧ ಮುತ್ಯ ಕೈಲಾಸದಿಂದ ಈ ಧರಿ ಇಳಿಸುದು ಈ ವಿಷಯ ಸನ್ನಿವೇಶ ಮುಗಿದಾದ. ಹೌದು, ಮುಂದಿನ ಸಂಧಿ 20 ಸಿದ್ಧತೆಗೆ ನಡೀತದೆ. ಯಾಕಂದ್ರೆ ಸರ್ಜೋಳಿ ಕೆಲವಿರದಾಗ ನಮ್ಮ ಆತ್ಮೀಯ ಸ್ನೇಹಿತ ಗೊಮಜೋಳಿಗೆ ರೇವಣು ಮಾಸ್ತರ್ ಬಂದಾರಂದ್ರ ವಿಷಯ ಜ್ಞಾನದಿಂದ ಆಗುತ್ತದ. ಹೌದು ಹೌದು, ಕರೆ ಸಿದ್ಧತೆಗೆ ದೇವರಲ್ಲಿ ಪರತ್ ಮಾಡಲು ಕರೆ ಏನು ಕುಡುಪದ ಅದು ಹೊರಗೆ ತೋರಿಸಬೇಕಾಗ. ಹೌದು ಹೌದು, ಕುಡುಪ ಇತ್ತು ಅಂತ ತೆಗೆಯೋದು, ಅದು ತೆಗೆಯೋದ. ಹೌದು ಹೌದು, ಅದಕ್ಕೆ ತೈವ ಕುತ್ತು ತಾಳಿ ಹೊಡೆದ್ರೆ ಅಂತ ಒಂದು ಮಾಯಿಗಡೆ ಮುಚ್ಚಿನ ಮಟ್ಟ ಮನೆಯಲ್ಲಿ ಒಂದು ಮಾತು ಕೇಳೋದು ಹ್ಯಾಂಗ ಬಿಡುದ್ರಿ? ಅಟ್ಟು ಕೇಳೋಣ್ರಿ ರಾಜನ.